ನಾನು ಇವತ್ತು ಮಾತಾಡ್ತಾ ಇರೋವಂಥ ವಿಚಾರ ಏನಂತಂದರೆ ಆಸ್ಟಿಯೋ ಆರ್ಥರೈಟಿಸ್ ಅಂತಂದರೆ ಬೇಸಿಕಲಿ ಜಾಯಿಂಟಲ್ಲಿ ಈ ಪದರ ಅಂತ ಏನಿರುತ್ತೆ ಅಂದರೆ ಕೀಲಲ್ಲಿ ಏನಿರುತ್ತೆ ಆ ಜಾಯಿಂಟ್ ಪದರ ಸವೆದು ಕಾಸ್ ಮಾಡುವಂಥ ಅಂದರೆ ತೊಂದರೆಗೀಡು ಮಾಡುವಂಥ ತೊಂದರೆ. ಸೊ ಏನಂತಂದರೆ ಈ ಪದರ ಏನಿರುತ್ತೆ ಇದು ಸವೆದು ಏನಾಗುತ್ತೆ ಅದರ ಕೆಳಗಡೆ ಇರೋ ಮೂಳೆ ಭಾಗ ಎಕ್ಸ್ಪೋಸ್ ಆಗಿ ಅದರಿಂದ ಪೇಯ್ನ್ ಬಂದು ಆಗುವಂಥ ಸಮಸ್ಯೆ. ಸೊ ಇದನ್ನು ಸಾಮಾನ್ಯವಾಗಿ ನಾವು ಮಂಡಿ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಅದರಲ್ಲೂ ಬಿಡದಿ ಜನತೆ ಅದರಲ್ಲೂ ಒಂದು 50 ವರ್ಷ ಮೇಲ್ಪಟ್ಟವರು ತುಂಬ ಜನ ಲೇಡೀಸ್ ಏನಿದ್ದಾರೆ. ಸೊ ಅವರಲ್ಲಿ ಇದು ಸಮಸ್ಯೆ ತುಂಬ ಕಂಡು ಬರ್ತಾ ಇದೆ. ಸೊ ಇದನ್ನು ನಾವು ಏನಂತಂದರೆ ಇದು ಇನಿಷಿಯಲಿ ಗ್ರೇಡ್ಸ್ ಆಗಿ ವಿಂಗಡಣೆ ಮಾಡ್ತೀವಿ, ಗ್ರೇಡ್ 1, 2, 3, 4 ಅಂತ. ಗ್ರೇಡ್ 1, 2 ಅಂತಂದರೆ ಸ್ವಲ್ಪ ಭಾಗ ಸಮೇತ, ಸೊ ಗ್ರೇಡ್ 3, 4 ಅಂತಂದರೆ ಸ್ವಲ್ಪ ತೀರೋ ಸವೆತ ಆಗಿ, ಇದು ಗ್ರೇಡ್ಸ್ ವೈಸ್ ಏನಂದರೆ ಗ್ರೇಡ್ 1, 2 ಇದ್ದರೆ ಟ್ರೀಟ್ಮೆಂಟ್ ವೈಸ್ ಬರೀ ಮಾತ್ರೆ ಫಿಸಿಯೋಥೆರಪಿ ಆ ಥರವಾಗಿ ಟ್ರೀಟ್ಮೆಂಟ್ ಕೊಟ್ಟು ಅದ್ರ ಜೊತೆಗೆ ಹೈಲೂರಿಕ್ ಆಸಿಡ್ ಮಂಡಿಗೆ ಇಂಜೆಕ್ಷನ್ನು, ಸೊ ಆ ಥರಗಳನ್ನ ಟ್ರಯಲ್ನ ಕೊಡ್ಬೋದು. ಸೊ ನೆಕ್ಸ್ಟ್ ಗ್ರೇಡ್ 3, 4 ಅಂತಂದರೆ ಆಲ್ಮೋಸ್ಟ್ ಒಂದು 60, 70, 80% ಮೇಲೆ ಪಟ್ಟ ಸವೆತ ಏನಿರುತ್ತೆ ಅದಕ್ಕೆ ಏನಂತಾರೆ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಜಾಯಿಂಟ್ ಏನಿರುತ್ತೆ ಆ ಪದರ ಭಾಗ ತೆಗೆದು ಹೊಸ ಜಾಯಿಂಟಾಗಿ ಜೋಡಿಸಿ ಮಾಡುವಂಥ ವಿಧಾನ, ಅಂದರೆ ಇದು ಆಪರೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಇದು ಏನಾದರೂ ನೆಗ್ಲೆಕ್ಟ್ ಮಾಡಿ ಇದನ್ನು ತುಂಬ ತೀರತೆ ಜಾಸ್ತಿ ಆಯಿತು ಅಂತಂದರೆ, ಸೊ ನಿಮ್ಮ ಆಪರೇಷನ್ ಏನು ಬರುತ್ತೆ ಅದು ಖರ್ಚು ಕೂಡ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಅದ್ರ ಜೊತೆಗೆ ಜಾಯಿಂಟ್ ಮೂಳೆಗಳು ಡ್ಯಾಮೇಜ್ ಆಗುವಂಥದ್ದು, ಆಮೇಲೆ ಕಾಲುಗಳು ಸೊಟ್ಟಾಗುವಂಥ ಸಮಸ್ಯೆ, ಈ ಥರ ಸಮಸ್ಯೆಗಳು ತುಂಬ ಕಂಡುಬರುತ್ತವೆ. ಸೊ ಇದನ್ನು ಕರೆಕ್ಟ್ ಟೈಮ್ಗೆ ನೋಡಿಸ್ಕೊಂಡು ವೈದ್ಯರ ಸೂಕ್ತ ಸಲಹೆ ತೊಗೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಂಡು ಫಿಸಿಯೋಥೆರಪಿ ಜೊತೆಗೆ ಎಲ್ಲ ಅಂದರೆ ಗ್ರೇಡ್ 1, 2 ಆ ಥರ ಟ್ರೀಟ್ಮೆಂಟ್ ತೊಗೊಂಡು 3, 4 ಏನು ಟ್ರೀಟ್ಮೆಂಟ್ ತೊಗೋತೀರ ಅದಕ್ಕೆ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ.